ಲಾಕ್ಡೌನ್ ಹಿನ್ನೆಲೆಯಲ್ಲಿ ಚಿಕ್ಕೋಡಿಯ ಹನುಮಾನ್ ಕ್ರೆಡಿಟ್ ಸೌಹಾರ್ದ ಸಹಕಾರಿಯಿಂದ ಕಡುಬಡವರಿಗೆ ದಿನಸಿ ಧಾನ್ಯಗಳು ಸೇರಿದಂತೆ ವಿವಿಧ ಆಹಾರ ಸಾಮಗ್ರಿಗಳ ವಿತರಣೆ. ಈ ಸಂದರ್ಭದಲ್ಲಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ನ್ಯಾಯವಾದಿ ಬಿಆರ್ ಯಾದವ್ ಮಾತನಾಡಿ, ಲಾಕ್ಡೌನ್ನಿಂದ ದಿನಗೂಲಿ ಮಾಡಿ ದಿನನಿತ್ಯದ ಉಪಜೀವನ ನಿರ್ವಹಿಸುವುದು ಕಷ್ಟಕರವಾಗಿದೆ. ಸಹಕಾರಿ ವತಿಯಿಂದ ಅಂತಹ ಜನರನ್ನು ಗುರುತಿಸಿ ಸಹಾಯ ಮಾಡಲಾಗುತ್ತಿದೆ ಹಾಗೂ ಜನರು ಸಹ ಲಾಕ್ಡೌನ್ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಬರದೆ ಮನೆಯಲ್ಲಿ ಇದ್ದುಕೊಂಡು ಕೊರೋನಾ ಸೋಂಕು ತಡೆಗಟ್ಟಲು ಸಹಕರಿಸಬೇಕು ಎಂದರು. ನಮಸ್ಕಾರ. ಈ COVID-19 ಈ ಮಹಾಮಾರಿ ಸಮಯದಲ್ಲಿ ಎಲ್ಲ ಬಡಜನರ, ವಿಕಲಾಂಗ, ವಿಧವೆಯರ ಇವರು ಒಂದು ಸ್ವಲ್ಪ ಮತ್ತು ದಿನಗೂಲಿ ಮಂದಿಗೆ ಹೆಚ್ಚಾಗಿ ತ್ರಾಸಾಗ್ತಾಯಿದೆ. ಅವರ ದಿನ ದುಡದ ದಿನ ತಿನ್ನಬೇಕಂಥವ್ರ ಮಂದಿ ಆದ್ರೂ ಈ ಕಳೆದ ಒಂದು ತಿಂಗಳದಿಂದ ಈ ಕೊರೋನಾದಿಂದ ಅವ್ರಿಗೆ ಹೊರಗೆ ಬರಲಿಕ್ಕೆ ಲಾಕ್ಡೌನ್ ಆಗಿದ್ದರಿಂದ ಸಾಧ್ಯವಿಲ್ಲ. ಆ ಹಿನ್ನೆಲೆಯಲ್ಲಿ ನಾವೊಂದು ಸ್ವಲ್ಪ ಅವರಿಗೆ ಅಂಥ ಜನರಿಗೆ ಸಹಾಯ ಸಹಕಾರಿ ನೀಡಬೇಕಂತ ನಮ್ಮ ಹನುಮಾನ್ ಕ್ರೆಡಿಟ್ ಸವಾರ್ ಸಹಕಾರಿ ಲಿಮಿಟೆಡ್ ಚಿಕ್ಕೋಡಿ ಇತರ ವತಿಯಿಂದ ಅಂಥ ಜನರಿಗೆ ಈ ಇವತ್ತು ಧಾನ್ಯದ ಪಾಕಿಟ್ಗಳನ್ನು ಹಂಚುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಈ ಸನ್ನಿವೇಶದಲ್ಲಿ ನಮ್ಮ ಹೇಳಬೇಕಾಯ್ತಂದ್ರೆ ನಮ್ಮ ಸಹಕಾರಿಯ ಮೂಲ ಉದ್ದೇಶ ಬಹುಜನ ಹಿತಾಯ, ಬಹುಜನ ಸುಖಾಯ. ಈ ಬ್ರೀದ್ ವಾಕ್ಯನಲ್ಲಿ ನಾವು ಬೇರೆ ಬೇರೆ ಚಟುವಟಿಕೆಗಳನ್ನು ಅನುಸರಿಸುತ್ತೇವೆ. ಇದರೊಳಗಿಂದ ಇದು ಒಂದು ಕೊರೋನಾ ಈ ಮಹಾಮಾರಿಯಲ್ಲಿ ಈ ಬಡ ಜನರಿಗೆ ಮದತ್ ಇದು ಒಂದು ಆಧಾರದಿಂದ ನಾವು ಪ್ಯಾಕೆಟ್ಗಳನ್ನು ಇವತ್ತು ಹಂಚ್ತಾ ಇದ್ದೀವಿ. ಇಲ್ಲಿ ನಮ್ಮ ಏರಿಯಾದಲ್ಲಿ ಪ್ರಭುವಾಡಿ ಏರಿಯಾದಲ್ಲಿ ನಾವು ಇದ ಪ್ಯಾಕೆಟ್ಗಳನ್ನು ಇವತ್ತು ಹಂಚುವ ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಧನ್ಯವಾದ. ಕಿಟ್ನ ಏನೇನು ಹಾಕಿರಿ? ಆ ಕಿಟ್ ಒಳಗೆ ಒಂದು 2 ಕಿಲೋ ಅಕ್ಕಿ, 1 ಕೆಜಿ ಸಕ್ಕರೆ, ಆಮೇಲೆ ಎಣ್ಣೆ, ಆಮೇಲೆ ಚಹಾ ಪೌಡರ, ಆನಂತರ ಬ್ಯಾಳಿ, ಮತ್ತು ಇಂಥ ಗೃಹೋಪಯೋಗಿ ವಸ್ತುಗಳನ್ನು ಆ ಪಾಕೆಟ್ದಲ್ಲಿ ನಾವು ಹಾಕಿದ್ದೀವಿ ಮತ್ತು ಹಂಚ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಸಹಕಾರಿ ಉಪಾಧ್ಯಕ್ಷೆ ಸುವರ್ಣ ಠಾಣೇಕರ್, ನಿರ್ದೇಶಕರಾದ ಈಶ್ವರ್ ತೋರ್ಬಲೆ, ರಾಮ ಜೋಶಿ, ಲಕ್ಷ್ಮಣ್ ಪವಾರ್, ರಾಜು ಮಾನೆ, ರಾಜು ಹೊಸಟ್ಟಿ, ಜ್ಯೋತಿಬಾ ಠಾಣೇಕರ್ ಸೇರಿದಂತೆ ಸಂಘದ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು.